ನಕಲಿ ರಸಗೊಬ್ಬರ ಜಾಲ ಬೇಧಿಸಿದ ಕೋಲಾರ ಪೊಲೀಸರು. ಅಂತಾರಾಜ್ಯ ನಕಲಿ ರಸಗೊಬ್ಬರ ದಂಧೆಗೆ ಬ್ರೇಕ್. ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮುಳಬಾಗಿಲಿನಲ್ಲಿ ನಕಲಿ ರಸಗೊಬ್ಬರ ಮಾರಾಟ ಮಾಡಿದ ಇಬ್ಬರು ವರ್ತಕರು ಬಂಧನ ಮಾಡಲಾಗಿದೆ. ಮೂರ್ತಿ ಟ್ರೇಡರ್ಸ್ ಮಾಲೀಕ ಕೃಷ್ಣಮೂರ್ತಿ ಹಾಗೂ ಕಮಲ್ ಟ್ರೇಡರ್ಸ್ ಮಾಲೀಕ ಅರವಿಂದರನ್ನ ಬಂಧನ ಮಾಡಲಾಗಿದೆ. ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಕಾಮರಾಜ್ನನ್ನ ಸಹ ಬಂಧಿಸಲಾಗಿದೆ. ನಕಲಿ ರಸಗೊಬ್ಬರ ಸರಬರಾಜು ಮಾಡುತ್ತಿದ್ದ ಆರೋಪಿ ಕಾಮರಾಜ್ ಮತ್ತೊಬ್ಬ ಪ್ರಮುಖ ಆರೋಪಿ ಶರವಣಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ತಮಿಳುನಾಡಿನಿಂದ ಸರಬರಾಜಾಗುತ್ತಿದ್ದ ನಕಲಿ ರಸಗೊಬ್ಬರ ಕೆಂಪು ಹಾಗೂ ಜೇಡಿ ಮಣ್ಣು ಮಿಶ್ರಿತ ಮಾಡಿ ಮಾರಾಟ ಮಾಡುತ್ತಿದ್ದ ಆರೋಪಿಗಳು ತಮಿಳುನಾಡಿನ ನಾಮಕಲ್ ಜಿಲ್ಲೆಯ ತಿರಚಂಗೂರು ಬಳಿ ಇರುವ ನಕಲಿ ರಸಗೊಬ್ಬರ ತಯಾರಿ ಮಾಡುವ ಕಂಪನಿಗೆ ಈಗ ಬೀಗ ಚಿಡಿಯಲಾಗಿದೆ. ನಕಲಿ ಮಾಫಿಯಾದಲ್ಲಿ ಕೆಲ ಅಧಿಕಾರಿಗಳು ಸಹ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ರೈತ ರಾಜೇಶ್ ಎಂಬುವರು ದೂರು ನೀಡಿದ ಹಿನ್ನೆಲೆ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಮುಳಬಾಗಿಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದ ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಡಿ ದೇವರಾಜು ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಇವರು ಫೋನ್ ಪೇ ಮತ್ತೆ ಬೇರೆ ಬೇರೆ ಅಕೌಂಟ್ ಪೇ ಮುಖಾಂತರ ಇವರು ದುಡ್ಡು ಟ್ರಾನ್ಸ್ಫರ್ ಮಾಡಿರ್ತಾರೆ ಫೋನಲ್ಲಿ. ಆ ದುಡ್ಡು ತಮಿಳುನಾಡಿನ ಕೆಲವು ವ್ಯಕ್ತಿಗಳು ಹೋಗಿದೆ. ನಾವು ಅದನ್ನು ಜಾಡಿ ಹಿಡ್ಕೊಂಡು ಹೋದಾಗ ತಮಿಳುನಾಡಿನಲ್ಲಿ ಕಾಮರಾಜ್, ಧರ್ಮಪುರ ಜಿಲ್ಲೆಯ ಕಾಮರಾಜ್ ಅನ್ನೋ ವ್ಯಕ್ತಿ ಇವರಿಗೆ ಕಿಂಗ್ ಪಿನ್ ಇದೆ. ಕಿಂಗ್ ಪಿನ್ ಮತ್ತು ಇದು ಕೋಲಾರ, ಬಂಗಾರಪೇಟೆ, ಮುಳಬಾಗಲು ಬೇರೆ ಬೇರೆ ತಾಲೂಕುಗಳಿಗೆ ಸಪ್ಲೈ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ನಮ್ಮವರು ಅವನನ್ನು ಅಲ್ಲಿ ಹೋಗಿ ಅರೆಸ್ಟ್ ಮಾಡಿ ಅವನ್ನ ಪೊಲೀಸ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅನ್ನೋದನ್ನು ನಾವು ಪೊಲೀಸ್ ಕಸ್ಟಡಿ ತಗೊಂಡಿದ್ವಿ. ಅವನನ್ನು ಸಂಪೂರ್ಣವಾಗಿ ನಾವು ಡ್ರಿಲ್ ಮಾಡಿದ ಮೇಲೆ ಅವನು ಸುಮಾರು 3 ವರ್ಷಗಳಿಂದ ಈ ರಸಗೊಬ್ಬರವನ್ನು, ಡೂಪ್ಲಿಕೇಟ್ ರಸಗೊಬ್ಬರವನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ನಮ್ಮ ತಾಲೂಕುಗಳಲ್ಲಿ ಮಾರ್ತಾ ಇದೆ ಅಂತ ಗೊತ್ತಾಗಿದೆ. ಸೊ ಅವನ ನೀಡಿದ ಮಾಹಿತಿ ಮೇರೆಗೆ ನಾವು ತಿರುಚಂಗೂಡು ನಾಮಕಲ್ ಡಿಸ್ಟ್ರಿಕ್ಟ್ ತಿರುಚಂಗೂರಿನಲ್ಲಿ ಒಂದು ಫ್ಯಾಕ್ಟ್ರಿ ಮೇಲೆ ರೈಡ್ ಮಾಡಿದ್ದೀವಿ. ಸೊ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು, ಜಿಡಿ ಮಣ್ಣು ಮತ್ತು ಕೆಂಪು ಮಣ್ಣನ್ನು ಬಳಸಿ ಎಲ್ಲಿ ಇವರು ರಸಗೊಬ್ಬರವನ್ನು ತಯಾರಿಸ್ತಾ ಇದ್ರು, ಆ ಅಂಗಡಿಗೂ ಕೂಡ ಸಾರಿ ಆ ಫ್ಯಾಕ್ಟ್ರಿನ ನಾವು ಸೀಸ್ ಮಾಡಿದ್ದೀವಿ. ಸೊ ಅವರಿಬ್ಬರು, ಅವನು ಏನು ಓನರ್ ಇದ್ದಂಗೆ ಸರ್ವಣ, ಅವನು ನಮ್ಮ ಕಸ್ಟಡಿಯಲ್ಲಿ ಸಿಕ್ಕಿ. ಕಳೆದ 3 ವರ್ಷದಲ್ಲಿ 100,000 ರೂಪಾಯಿ ಓಟ ನಮ್ಮ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಇದಕ್ಕೆ ಸಾಥ್ ನೀಡಿದಂಥ ಕೆಲವು ಸರ್ಕಾರಿ ಅಧಿಕಾರಿಗಳು ಕೂಡ ಅವ್ರ ಮೇಲೆ ಕೂಡ ನಾವು ಗಮನ ವಿಚಾರಿಸ್ತೀವಿ. ಒಟ್ಟು ಈಗ 3 ಜನ ಅರೆಸ್ಟ್ ಆಗಿದ್ದರು, ನಾವು ಸರ್ವಣ ಅರೆಸ್ಟ್ ಆಗಬೇಕು ಫ್ಯಾಕ್ಟ್ರಿ ಫುಲ್ ಸಂಪೂರ್ಣವಾಗಿ ಜಾಲ ಆಯಿತು. ಸ್ಟೇಟ್ ಇಂಟ್ರೆಸ್ಟ್ ಇದ್ರ ಬಗ್ಗೆ ಇದರ ಜೊತೆಗೆ ಕೆಲವು ಔಷಧಿಗಳು ಕೂಡ ಡೂಪ್ಲಿಕೇಟ್ ಬರ್ತಾ ಇದೆ ಅಂತ ಗೊತ್ತಾಗಿದೆ. ಅದು ಕೂಡ ನಮ್ಮವರು ಮಾಹಿತಿ ಕಲೆಕ್ಟ್ ಮಾಡ್ತಾರೆ.